ಕಾಲುಬಾಯಿ ರೋಗಕ್ಕೆ ಪ್ರಾಣಿಗಳು ತುತ್ತಾಗುವ ಮುನ್ನ ಎಚ್ಚರ ವಹಿಸಿ. ಲಸಿಕೆಯನ್ನ ಹಾಕಿಸುವಲ್ಲಿ ಪ್ರಾಣಿ ಪಾಲಕರು ಹೆಚ್ಚು ಮುಂದಾಗಿರುವುದು ಸ್ವಾಗತಾರ್ಹ. ಹೈನುಗಾರಿಕೆಗೆ ಬರಡು ರಾಸುಗಳ ಚಿಕಿತ್ಸೆ ನೀಡಿದರೆ ಇಡೀ ಕುಟುಂಬದ ಆರ್ಥಿಕ ಸುಧಾರಣೆಗೆ ಅನುಕೂಲವಾಗುತ್ತದೆ ಎಂದು ಹಿರಿಯ ಪಶುವೈದ್ಯಾಧಿಕಾರಿ ಗುಡ್ಡೆಮಾರನಹಳ್ಳಿ ಡಾಕ್ಟರ್ ಜ್ಯೋತಿ ಅಭಿಪ್ರಾಯಪಟ್ಟಿದ್ದಾರೆ. ಹೌದು, ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲಕ್ಕೇನಹಳ್ಳಿ ಗ್ರಾಮದ ಹಾಲಿನ ಡೈರಿ ಆವರಣದಲ್ಲಿ ಬರಡು ರಾಸುಗಳ ಉಚಿತ ಚಿಕಿತ್ಸಾ ಶಿಬಿರ ಹಾಗೂ ನೆಲಮಂಗಲದ ಭಾವನಾ ವೆಬ್ ಫಾರ್ಮ್ನಿಂದ ಉಚಿತ ಔಷಧಿ ವಿತರಣಾ ಹಾಗೂ ಮಿಶ್ರತಳಿ ರಾಸುಗಳಿಗೆ ಬಹುಮಾನ ವಿತರಣೆ ಸಂಯುಕ್ತ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪಶುಸಂಗೋಪನೆ ಮತ್ತು ಪಶುಪಾಲನಾ ಇಲಾಖೆಯಿಂದ ಎಲ್ಲಾ ಸಾಕುಪ್ರಾಣಿಗಳ ರಕ್ಷಣೆ ಜೊತೆಗೆ ಜಾನುವಾರು ಪಾಲಕರಿಗೆ ಅರಿವು ಮೂಡಿಸುವುದು ನಮ್ಮ ಗುರಿಯಾಗಿದೆ. ಈ ಶಿಬಿರದಲ್ಲಿ ಬರಡು ರಾಸುಗಳು ಗರ್ಭಧರಿಸುವಂತೆ ಮಾಡಲು ಚಿಕಿತ್ಸೆ ಹಾಗೂ ಔಷಧೋಪಚಾರ ಮಾಡಿದ್ದೇವೆ. ರೇಬಿಸ್ ರೋಗದ ಬಗ್ಗೆ ಅರಿವು ಮೂಡಿಸಿ ರಾಷ್ಟ್ರೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಕಾಲುಬಾಯಿ ಲಸಿಕೆ ಅಭಿಯಾನ ಮಾಡಿ ಯಶಸ್ವಿಯಾಗಿದ್ದೇವೆ. ಪ್ರಾಣಿಗಳ ಸಮಗ್ರ ಆರೋಗ್ಯ ನಿರ್ವಹಣೆಗೆ ಬಮುಲ್ನ ಸಹಕಾರ ಮಹತ್ವದ್ದು ಎಂದರು. ನಮ್ಮ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಸುಮಾರು 60 ಬರಡು ರಾಸುಗಳಿಗೆ ಇಲಾಖೆಯಿಂದ ಚಿಕಿತ್ಸೆ ನೀಡಿದ್ದಾರೆ. ಸ್ಥಳೀಯ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರೋತ್ಸಾಹ ನೀಡಿ ಇಲಾಖೆ ಸಹಯೋಗದೊಂದಿಗೆ ಮಿಶ್ರತಳಿ ರಾಸುಗಳಿಗೆ ಬಹುಮಾನ ನೀಡಿರುವುದು ಹೈನೋದ್ಯಮಕ್ಕೆ ಹೊಸ ಪ್ರೋತ್ಸಾಹ ನೀಡಿದಂತೆ ಆಗಿದೆ ಎಂದು ಸ್ಥಳೀಯ ಹಾಲಿನ ಡೈರಿ ಅಧ್ಯಕ್ಷ ಹನುಮಂತರಾಜು ಹೇಳಿದ್ದಾರೆ. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.